ಬೆಳಗಾವಿಯ ಹಲವೆಡೆ ಭೀಕರ ಬರಗಾಲಕ್ಕೆ ರೈತ ಕಂಗಾಲಾಗಿದ್ದಾರೆ. 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಪೇರಲೆ ಸಂಪೂರ್ಣವಾಗಿ ಹಾನಿಯಾಗಿಬಿಟ್ಟಿದೆ. ನೋಡಿ, ಪೇರಲೆ ಬೆಳೆ ಚೇಪೆಕಾಯಿ ಅಂತಿರಲ್ವಾ, ಅದು ಬೆಳಗಾವಿಯಲ್ಲಿ ಬಹಳ ಭೀಕರ ಬರಗಾಲ. ಈ ಬಾರಿ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದರು ಸಂಪೂರ್ಣವಾಗಿ ನಾಶ ಆಗಿದೆ. ಮಳೆ ಕೈ ಕೊಟ್ಟಿದ್ದರಿಂದ ಒಣಗಿ ಹೋಗಿದೆ ಪೇರಲೆ ಹಣ್ಣು. ತೋಟಗಾರಿಕಾ ಬೆಳೆ ನಂಬಿಕೊಂಡಿದ್ರು ರೈತ, ಸಂತೋಷ, ಬಹಳ ಆದಾಯ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಕೈ ತುಂಬ ಲಕ್ಷ ಲಕ್ಷ, ಆದರೆ ಆಗಿಲ್ಲ. ಹುಕ್ಕೇರಿ ತಾಲೂಕಿನ ಯಲ್ಲಿಮುನವಳ್ಳಿ ಗ್ರಾಮದ ರೈತ ಇವರು. ಸಾಲ ಸೂಲ ಮಾಡಿ ಬೆಳೆದಿದ್ರು, ಮಳೆ ಆಗಿಲ್ಲ, ಕೊಳವೆ ಬಾವಿ ಕೃಷಿ ಹೊಂಡಗಳು ಬತ್ತಿ ಹೋಗಿದ್ದಾವೆ, ಅಂತರ್ಜಲ ಕೂಡ ಕುಸಿತ ಆಗಿದೆ, ನದಿಲಿ ನೀರಿಲ್ಲ. 7-8 ಸಪ್ತ ನದಿಗಳ ಜಿಲ್ಲೆ ಬೆಳಗಾವಿ, 7 ನದಿಲಿ ನೀರಿಲ್ಲ. ಕೃಷ್ಣ, ಘಟಪ್ರಭಾ, ದೂಧಗಂಗಾ, ವೇದಗಂಗಾ, ಹಿರಣ್ಯಕೇಶಿ ಎಲ್ಲ ಬತ್ತಿ ಹೋಗಿದ್ದಾವೆ. ನೋಡಿ, ಎಲೆನೇ ಕಾಣಿಸ್ತಾ ಇಲ್ಲ, ಹಸುರು ಅನ್ನೋದೇ ಕಾಣಿಸ್ತಾ ಇಲ್ಲ ನಮಗೆ. ನೋಡಿ, ಇದು ಪೇರಲೆ, ಇದು ಪೇರಲೆ ಹೆಂಗಾಗಿ ಹೆಂಗಿರಬೇಕಿತ್ತು, ಕಾಯಿಗಳು ಸೇಬು ಸೇಬು ಥರ ಇರಬೇಕಾಗಿತ್ತು ಈ ಟೈಮಲ್ಲಿ, ಆದರೆ ಸಕಾಲಕ್ಕೆ ಮಳೆ ಬರೆದಿರುವಂಥ ಕಾರಣ ಈಗ ಪೇರಲೆ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಒಣಗಿ ಹೋಗಿಬಿಟ್ಟಿದೆಯಲ್ಲ ನೋಡಿ, ಎಲೆಗಳು ಉದುರೋಗ್ಬಿಟ್ಟಿದೆ. ಕುರುಚಲು ಸಸ್ಯಗಳು ಇರ್ತಾವಲ್ಲ ಮರುಭೂಮಿಯಲ್ಲಿ, ಹಂಗೆ ಕಾಣಿಸ್ತಾ ಇದೆ ನಮಗೆ. ಬಾವಿ ಇದೆ, ಕೃಷಿ ಹೊಂಡ ಮಾಡಿದ್ದಾರೆ, ಅಲ್ಲೂ ಕೂಡ ನೀರಿಲ್ಲ. ಬೋರ್ವೆಲ್ಗಳು ಕೊರೆಸಿದ್ದಾರೆ, ಅಲ್ಲೂ ಕೂಡ ಅಂತರ್ಜಲ ಇಲ್ಲ, ನೀರು ಬೀಳ್ತಾ ಇಲ್ಲ. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತ ಈಗ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸಾಲ ಸೂಲ ಮಾಡಿಕೊಂಡು ಪೇರಲೆ ಹಣ್ಣನ್ನು ಬೆಳೆದಿದ್ದರು. ನೋಡಿ, ಆ ಭಾಗದಲ್ಲಿ ಪೇರಲೆ ಬೆಳೆಯುವಂಥದ್ದು ಬಹಳ ವಿರಳ, ಆದರೂ ದೊಡ್ಡ ಧೈರ್ಯ ಮಾಡಿ ಬೆಳೆದಿದ್ದರು ಇವರು. ಫಸಲು ಚೆನ್ನಾಗೇ ಇತ್ತು, ಕಾಯಿಗಳು ಒಳ್ಳೆ ಬಂದಿತ್ತು, ಅದರಿಂದ ಕಟಾವು ಮಾಡಬೇಕು ಸ್ವಲ್ಪ ದಿನ ಅಂದಾಗ ಮಳೆ ಆಗಲಿಲ್ಲ. ಅಲ್ಲಿ ಕೃಷಿ ಹೊಂಡದಲ್ಲಿದ್ದಂಥ ನೀರು ಕೂಡ ಬತ್ತಿ ಹೋಯಿತು, ಬೋರ್ವೆಲ್ ಕೂಡ ನೀರು ಬೀಳ್ತಾ ಇಲ್ಲ. ಹಾಗಾಗಿ ದಿಕ್ಕು ತೋಚದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಭೀಕರ ಬಲಗಾರಕ್ಕೆ ರೈತ ತುತ್ತಾಗಿದ್ದಾರೆ. ಈಗ 3 ಎಕರೆ ಹೊಲ ಇತ್ತು ರೀ, ಅದಕ್ಕೆ ಪೇರಿ ಗಿಡ ಹಚ್ಚಿದ್ದು ರೀ. ಬೋರದಕ್ಕೆ ನೀ ಮಳಿನೂ ಇಲ್ಲ ಆತ್ರಿ ಒಟ್ಟ ರೀ, ಮತ್ತು ಮಳಿನೂ ಇಲ್ಲ, ಮತ್ತು ಬೋರ್ಕೂ ನೀರಿಲ್ಲ ಆತು. ಕರ್ಸಿ ಉಂಡು ಎಲ್ಲ ಒಣಗಿ ಹೋತು ರೀ, ಎಲ್ಲ ಹತ್ರಾಗ ನೀರೇ ಇಲ್ಲ ಆತು. ಈ ಪೇರಿ ಗಿಡ ಎಲ್ಲ ಚಕ್ ಒಣಗಿ ಹೋಗ್ಯಾವ ರೀ, ಸಣ್ಣ ಸಣ್ಣ ಕಾಯಿ ಆಗಿದ್ದು ಅವು ಎಲ್ಲ ಬಿದ್ದು ಒಣಗೇ ಹೋಗಿಬಿಟ್ಟಿದ್ದಾವೆ. ನಾವು ಸಾಲ ತೆಗೆದು ಎಲ್ಲ ಮಾಡಿದ್ರೆ ಅದಕ್ಕೊಂದು 2-3 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದೆಲ್ಲ ಇದನ್ನು ನುಕ್ಸಾನ ಆಗಿಬಿಟ್ಟಿತ್ತು ರೀ ನಮಗೆ. ಅದ್ರ ಸಂಬಂಧ ನಾವು ಏನು ರೀ ಸರ್ಕಾರ ಕಡೆಯಿಂದ ಎಲ್ಲ ತೋಟಗಾರಿಕೆ ಇಲಾಖೆಯಿಂದ 2 ಗ್ರೀನ್ ಸಹಾಯ ಮಾಡಿರತ್ತೆ. ಎಲ್ಲ ಒಣಗೇ ಹೋಗಿದ್ ಬಿಟ್ಟಿದ್ದಾರೆ, ಒಟ್ಟು ಒಂದು ಗಿಡ ಉಳಿದ್ರಿ. ಇದು ನಾವು ಹಚ್ಚ 1-4-5 ತಿಂಗಳಾಯ್ತು.